हेलो नमस्ते फ्रेंड्स, वेलकम बैक टू रामन ट्यूटोरियल फॉर जीके। फ्रेंड्स, ಇವತ್ತಿನ ತರಗತಿಯಲ್ಲಿ ನಾವು ಎಜುಕೇಶನ್ ಸೈಕಾಲಜಿಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೋತ್ತರಗಳನ್ನ ಈ ಒಂದು ತರಗತಿ ಮೂಲಕ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ। ಈಗಾಗಲೇ ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಪ್ರಶ್ನೋತ್ತರಗಳ ಸರಮಾಲೆಯನ್ನು ನಾನು ನಿಮಗೆ ನೀಡಿದ್ದೇನೆ। ಹಾಗಾದ್ರೆ ನೋಡೋಣ, ಇವಾಗ ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ, ನೀವು ಕಮೆಂಟ್ ಮೂಲಕನೂ ಕೂಡ ನೀವು ಉತ್ತರವನ್ನ ನನಗೆ ಕೊಡಬಹುದು। ಹಾಗಾದ್ರೆ ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ। ಹಾಗಾದ್ರೆ ಫ್ರೆಂಡ್ಸ್, ಇದುವರೆಗೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ನೀವು ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗಿ, ಇದರಿಂದ ಒಂದು ಲಾಭ ಏನಪ್ಪಾ ಅಂತಂದ್ರೆ ನಾನು ಯಾವುದೇ ವಿಡಿಯೋ ಮಾಡಿದ್ರು ಕೂಡ ಅದರ ಒಂದು PDF ನೋಟ್ಸ್ ನಿಮಗೆ ಅಲ್ಲಿ ಸಿಗುತ್ತೆ। ಹಾಗೇನೆ ನಿಮಗೆ ಆನ್ಲೈನ್ ಪೇಡ್ ಕ್ಲಾಸಸ್ ಗಳ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನಮ್ಮ GPSTR ಹಾಗೇನೆ TET ಒಂದು ಸಂಬಂಧಿತ ಪರೀಕ್ಷೆಗಳಿಗೆ ನಮ್ಮಲ್ಲಿ ಆನ್ಲೈನ್ ತರಗತಿಗಳು ಕೂಡ ಲಭ್ಯ ಇದೆ। ಅದಕ್ಕೋಸ್ಕರ ನೀವು 8217670405 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು। ಓಕೆ, ಈ ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಳಿ। ಇದಕ್ಕೆ ಫೀಸ್ ಸ್ಟ್ರಕ್ಚರ್ಸ್ ಇರುತ್ತೆ, ತುಂಬಾ ಕಡಿಮೆ ಫೀಸ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನ ಕವರ್ ಮಾಡ್ಕೊಡ್ತೀವಿ। ಓಕೆ, ಇನ್ನ ನೆಕ್ಸ್ಟ್ ಬರೋದಾದ್ರೆ ನಮ್ಮ ಒಂದು ಹೆಚ್ಚಿನ ನೋಟ್ಸ್ ಗಳನ್ನ ನೀವು ವೀಕ್ಷಣೆ ಮಾಡಬೇಕು ಅಂತಂದ್ರೆ ramantutorial.com ವೆಬ್ಸೈಟ್ ಅನ್ನ ನೀವು ವಿಸಿಟ್ ಮಾಡಬಹುದು। ಇಷ್ಟ ಆದ ನಂತರ ನಮ್ಮ ಚಾನಲ್ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಆಗದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ। ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಗೈಸ್, ರೆಡಿ ಇದೀರಲ್ವಾ ಎಲ್ರೂ ಕೂಡ? ಈ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತಂದ್ರೆ ವ್ಯಕ್ತಿಯಲ್ಲಿರ್ತಕ್ಕಂತಹ ವರ್ತನೆಯನ್ನ ನಾವು ತಿಳ್ಕೊಳ್ಬೇಕು, ಹಾಗೇನೆ ಅದನ್ನ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ನಾವು ಬಹಳಷ್ಟು ವೆಚ್ಚದಾಯಕ ಆಗ್ಲಿ ಅಥವಾ ತುಂಬಾ ಕ್ಲಿಷ್ಟಕರವಾಗಿ ನಾವು ತಿಳ್ಕೊಳ್ಳೋದಲ್ಲ, ಅತ್ಯಂತ ಸರಳ ಹಾಗೂ ವೆಚ್ಚದಾಯಕ ಅಲ್ಲದೆ ಇರ್ತಕ್ಕಂತಹ ವಿಧಾನವನ್ನ ನಾವು ಬಳಸ್ತೇವೆ। ಹಾಗಾದ್ರೆ ಅಂತ ವಿಧಾನ ಯಾವುದು? ಇಲ್ಲಿ ಆಪ್ಷನ್ಸ್ ಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು, ವೀಕ್ಷಣೆ ಇದೆ, ಪ್ರಾಯೋಗಿಕ ವಿಧಾನ ಇದೆ, ಹಾಗೇನೆ ಪರೀಕ್ಷಾ ವಿಧಾನನು ಕೂಡ ಇದೆ, ವ್ಯಕ್ತಿ ಅಧ್ಯಯನ ಇದೆ। ಹಾಗಾದ್ರೆ ಎಕ್ಸಾಕ್ಟ್ಲಿ ಇಲ್ಲಿ ಸರಿಯಾಗಿರ್ತಕ್ಕಂತ ಉತ್ತರ ಯಾವುದು? ಎಸ್, ಬಹಳಷ್ಟು ಉಪಯೋಗ ಬರ್ತಕ್ಕಂತಹ ಒಂದು ವಿಧಾನ ಅಂತಲೇ ಹೇಳ್ಬೋದು, ಅದು ಅಬ್ಸರ್ವೇಷನ್ ಅಥವಾ ವೀಕ್ಷಣ ವಿಧಾನ। ಇದಕ್ಕೆ ಜಸ್ಟ್ ನಮ್ಮ ತರಗತಿಯಲ್ಲಿ ಮಕ್ಕಳು ಹೇಗ್ ಕೂತಿದ್ದಾರೆ, ಅದಕ್ಕೆ ನಾವು ಹೇಳಂತ ಪಾಠವನ್ನ ಹೇಗೆ ವೀಕ್ಷಣೆ ಮಾಡ್ತಾ ಇದ್ದಾರೆ, ಅಬ್ಸರ್ವೇಷನ್ ಸ್ಕಿಲ್ಸ್ ಹೇಗಿದೆ ಅಂತ ನಾವಲ್ಲಿ ಏನ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು, ಮಕ್ಕಳ ಸೂಕ್ಷ್ಮತೆಯನ್ನು ಕೂಡ ನಾವು ವೀಕ್ಷಣೆಯಲ್ಲಿ ತಿಳ್ಕೊಳ್ಬಹುದು। ಹಾಗಿದ್ರೆ ಆಪ್ಷನ್ 1 ಏನಿದೆ ಸರಿಯಾಗಿದೆ। ನೆಕ್ಸ್ಟ್ ನಾವು ಪ್ರಶ್ನೆಗೆ ಹೋಗೋಣ। ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ, ವರ್ತನೆಯ ಅಧ್ಯಯನದ ತುಂಬಾ ನಿಖರವಾದ ಮತ್ತು ವಸ್ತುನಿಷ್ಠವಾದಂತಹ ವಿಧಾನ ಯಾವುದು? ವ್ಯಕ್ತಿ ಚರಿತ್ರೆ ವಿಧಾನ ಇದೆ, ಚಿಕಿತ್ಸಾ ವಿಧಾನ ಇದೆ, ವೀಕ್ಷಣಾ ವಿಧಾನ ಇದೆ, ಹಾಗೇನೆ ಪ್ರಾಯೋಗಿಕ ವಿಧಾನವು ಕೂಡ ಇರೋದನ್ನ ನಾವಲ್ಲಿ ಕಾಣ್ತೇವೆ। ಹಾಗಾದ್ರೆ ಇಲ್ಲಿ ಕೇಳ್ತಾ ಇರೋದೇನಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಆತನ ಬಿಹೇವಿಯರ್ ಸ್ಟಡಿ ನಾವು ಕಂಪ್ಲೀಟ್ ಮಾಡ್ಬೇಕು, ಅದು ವಸ್ತುನಿಷ್ಠವಾಗಿರ್ಬೇಕು ಹೊರತಾಗಿ ವ್ಯಕ್ತಿನಿಷ್ಠವಾಗಿ ಇರಬಾರ್ದು। ಹಾಗಾದ್ರೆ ಇಂತಹ ಒಂದು ಪ್ರಯೋಗ ಅಥವಾ ಇಂತಹ ಒಂದು ವಿಧಾನ ಯಾವುದು ಅಂತ ಕೇಳಿದ್ದಾರೆ। ಎಕ್ಸಾಕ್ಟ್ಲಿ ಪ್ರಾಯೋಗಿಕ ವಿಧಾನ, ಪ್ರಾಕ್ಟಿಕಲ್ ಮೆಥಡ್ ಅಂತೇಳಿ ಹೇಳಿದ್ವಿ। ಈ ಪ್ರಾಕ್ಟಿಕಲ್ ಮೆಥಡ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಸುಮಾರು ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಲ್ರೆಡಿ ನಾನು ನಿಮ್ ಜೊತೆ ವಿಡಿಯೋವನ್ನು ಕೂಡ ಹಂಚ್ಕೊಂಡಿದ್ದೀನಿ ಅಲ್ವಾ, ಈ ಪ್ರಾಯೋಗಿಕ ವಿಧಾನ ಏನ್ ಮಾಡುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ದೂರದೃಷ್ಟಿಯಿಂದ ಅಳತೆ ಮಾಡುತ್ತೆ, ಅದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ವರ್ಕ್, ಆ ವ್ಯಕ್ತಿ ಏನ್ ಕೆಲಸ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡೆನ್ಸ್ ಅದು ತೋರಿಸುತ್ತೆ। ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂದ್ರೆ ವಸ್ತುನಿಷ್ಠ, ಹಾಗೇನೆ ನಿಖರವಾದಂತಹ ಒಂದು ಪರೀಕ್ಷಾ ವಿಧಾನ ಅಂತೇಳಿ ಕೂಡ ನಾವು ಇದನ್ನ ಕರೀಬಹುದು। ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ನೀವೆಲ್ಲರೂ ಕೂಡ ರೆಡಿ ಇದೀರಲ್ವಾ? ನಿಮ್ದೇನೇ ಡೌಟ್ಸ್ ಇದ್ರು ಕೂಡ ಆನ್ಲೈನ್ ಪೇಡ್ ಕ್ಲಾಸ್ ಗಳ ಬಗ್ಗೆ ನಿಮಗೆ ಡೌಟ್ಸ್ ಇತ್ತು ಅಂತಂದ್ರೆ ತಕ್ಷಣ ಮೇಲ್ ಕಾಣ್ತಕ್ಕಂತ 8217670405 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಸಿಗುತ್ತೆ। ಮೂರನೇ ಪ್ರಶ್ನೆ ಬರೋಣ ಈಗ, ಸಮಸ್ಯಾತ್ಮಕ ವ್ಯಕ್ತಿಯನ್ನ ನಾವು ಆಳವಾಗಿ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಒಂದು ಸೂಕ್ತವಾದಂತಹ ಮನೋವೈಜ್ಞಾನಿಕ ವಿಧಾನವನ್ನ ಬಳಸ್ತೀವಿ, ಹಾಗಾದ್ರೆ ಆ ವಿಧಾನ ಯಾವುದು? ಇಲ್ಲಿ ಆಪ್ಷನ್ಸ್ ತೊಡ್ಬೋದು ನೀವು, ಅಂತರ್ವೀಕ್ಷಣೆ ಇದೆ, ವೀಕ್ಷಣೆ ಇದೆ,
ಪ್ರಾಯೋಗಿಕ ವಿಧಾನ ಇದೆ ವ್ಯಕ್ತಿ ಅಧ್ಯಯನ. ಹಾಗಾದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಮಸ್ಯೆಯನ್ನ ಹೊಂದಿದ್ದಾನೆ ಅಂತಂದ್ರೆ ಆ ಸಮಸ್ಯೆಯನ್ನ ಬಗೆಹರಿಸ್ಲಿಕ್ಕೋಸ್ಕರ ಅಥವಾ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತಂದ್ರೆ ಅದಕ್ಕೆ ಒಂದು ನಾವು ಮನೋವೈಜ್ಞಾನಿಕ ವಿಧಾನವನ್ನ ಬಳಸ್ತೇವೆ. ಈಸಿಲಿ ನಾವು ಹೇಳ್ಬೋದು ಇಲ್ಲಿ ಎಕ್ಸಾಕ್ಟ್ಲಿ ವ್ಯಕ್ತಿ ಅಧ್ಯಯನ, ಈ ಕೇಸ್ ಸ್ಟಡಿ ಅಂತಲೂ ಕೂಡ ನಾವು ಇದನ್ನ ಕರೀತೇವೆ. ಈ ಕೇಸ್ ಸ್ಟಡಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ಹಂತಗಳು ಬರುತ್ತೆ. ಮೊದಲು ವ್ಯಕ್ತಿಯನ್ನ ಪರೀಕ್ಷಿಸೋದು, ಹೇಗ್ ಪರೀಕ್ಷಿಸ್ತದೆ, ಆ ವ್ಯಕ್ತಿ ಯಾಕೆ ಸಮಸ್ಯೆಗೀಡಾಗಿದ್ದಾನೆ, ಸಮಸ್ಯೆಗಳಿಗೆ ಪರಿಹಾರ ಏನು, ಹಾಗೆ ಸಮಸ್ಯೆಗಳಿಗೆ ಕಾರಣಗಳನ್ನ ಹುಡ್ತಕ್ಕಂಥದ್ದು, ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ತಕ್ಕಂಥದ್ದು, ಸಮಸ್ಯೆಗೆ ಸಿಕ್ಕಂತಹ ಒಂದು ಕಾರಣಗಳನ್ನ ಅಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಹೀಗೆ ಹತ್ತು ಹಲವು ಹಂತಗಳ ಮೂಲಕ ಈ ವ್ಯಕ್ತಿ ಅಧ್ಯಯನವನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮಕ್ಕಳ ಮೇಲೆ ಪ್ರಯೋಗ ಮಾಡ್ತೀವಿ ಅಲ್ವಾ. ಬಹಳ ಇಂಪಾರ್ಟೆಂಟ್ ಈ ಮನೋವೈಜ್ಞಾನಿಕ ವಿಧಾನಗಳ ಬಗ್ಗೆ ನಿಮಗೆ 101% ಪ್ರಶ್ನೆಯನ್ನ ಕೇಳ್ತಾರೆ. ಡೋಂಟ್ ಬಿ ನೆಗ್ಲೆಕ್ಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೆ. ಎಸ್, ನಾಲ್ಕನೇ ಪ್ರಶ್ನೆ. ಈಗಿನ ನಾಲ್ಕನೇ ಪ್ರಶ್ನೆ, ವಿದ್ಯಾರ್ಥಿಯು ಎದುರಿಸ್ತಾ ಇರ್ತಕ್ಕಂತಹ ಸಮಸ್ಯೆಗಳನ್ನ ಗುರುತಿಸಿ ಅವುಗಳಿಗೆ ಪರಿಹಾರ ಉಪಾಯಗಳನ್ನ ನೀಡಲು ಶಿಕ್ಷಕನಿಗೆ ಸಹಾಯಕವಾದಂತಹ ವಿಧಾನ ಯಾವುದು? ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ ಕಂಪ್ಲೀಟ್ಲಿ. ಇದೇನಪ್ಪ ಅಂತಂದ್ರೆ ಅಪ್ಲೈಡ್ ಕ್ವಶನ್ಸ್ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಅಂತ ನಾವು ಹೇಳ್ಬೋದು ಅಲ್ವಾ. ಸಮೀಕ್ಷಾ ವಿಧಾನ ಇದೆ, ಪ್ರಾಯೋಗಿಕ ವಿಧಾನ ಇದೆ, ವ್ಯಕ್ತಿ ಅಧ್ಯಯನ ವಿಧಾನ ಇದೆ, ಹಾಗೇನೆ ಅವಲೋಕನ ವಿಧಾನ ಅಂತ ಕರಿತೀವಿ. ಇಲ್ಲಿ ಆ ಮಗು ಅಥವಾ ವಿದ್ಯಾರ್ಥಿ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಮೊದಲು ಶಿಕ್ಷಕನಾದಂತವನು ಗುರುತಿಸ್ತಾನೆ. ಯಾಕೆಂದ್ರೆ ತನ್ನ ತರಗತಿಯಲ್ಲಿ ಆ ಮಗು ಓದ್ತಾ ಇದೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಆ ಮಗು ಮೇಲೆ ಶಿಕ್ಷಕನ ಕಣ್ಣು ಹೋಗುತ್ತೆ. ಅವಾಗ ಆತನ ಸಮಸ್ಯೆಗಳನ್ನ ಗುರುತಿಸುವಲ್ಲಿ ಶಿಕ್ಷಕ ಏನಾಗ್ತಾನೆ ಅಂತಂದ್ರೆ ಯಶಸ್ವಿ ಆಗ್ತಾನೆ. ಆ ಗುರುತಿಸೋದಷ್ಟೇ ಅಲ್ಲ, ಆ ಗುರುತಿಸಿದಂತಹ ಸಮಸ್ಯೆಗೆ ಪರಿಹಾರವನ್ನು ಕೂಡ ಶಿಕ್ಷಕ ತಂದ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಯಾವ ವಿಧಾನವನ್ನ ಇಲ್ಲಿ ಆ ಶಿಕ್ಷಕ ಅನುಸರಿಸ್ತಾನೆ ಅನ್ನೋದು ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂತ ಮಾಹಿತಿ. ಎಕ್ಸಾಕ್ಟ್ಲಿ ಇಲ್ಲಿ ಕೂಡ ನಾವೇನಂತ ಹೇಳ್ಬೋದು, ಕೇಸ್ ಸ್ಟಡಿ ಮೆಥಡ್ ಅಂತೇಳಿ ಹೇಳ್ತಿ, ವ್ಯಕ್ತಿ ಅಧ್ಯಯನ ವಿಧಾನ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದು ಮಾತ್ರ ಬರಿಬೇಡಿ. ನಿಮ್ಮ ಡೌಟ್ಸ್ ಗಳನ್ನ ನಾನು ನೆಕ್ಸ್ಟ್ ಒಂದು ಆನ್ಲೈನ್ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಐದನೇ ಪ್ರಶ್ನೆ ನೋಡೋಣ. ಸಮೀಕ್ಷಾ ವಿಧಾನಗಳನ್ನ ಸಾಮಾನ್ಯವಾಗಿ ಯಾವ್ದಕ್ಕೆ ಬಳಸ್ತಾರೆ? ಈ ಸಮೀಕ್ಷಾ ವಿಧಾನವನ್ನ ನಾವು ಸರ್ವೆ ಮೆಥಡ್ ಅಂತಲೂ ಕೂಡ ಇಂಗ್ಲಿಷ್ ನಲ್ಲಿ ಕರಿತೀವಿ. ಏನಕ್ಕೋಸ್ಕರ ಬಳಸ್ತೀವಿ ನಾವು ಹಾಗಾದ್ರೆ? ಚಿಕಿತ್ಸಾಲಯದ ಅಳತೆಗೋಸ್ಕರ. ಸರ್ವೆ ಮೆಥಡ್ ಅಂತಂದ್ರೆ ಸರ್ವೆ ಅಂದ್ರೆ ಅಳತೆ ಮಾಡ್ತಕ್ಕಂಥದ್ದು ಅಲ್ವಾ. ಪ್ರಯೋಗಶಾಲೆಯ ಪ್ರಯೋಗ, ಅಭಿಪ್ರಾಯ ಸಂಗ್ರಹಣೆ, ಹಾಗೇನೆ ಮನೋವಿಶ್ಲೇಷಣೆ ಮಾಡ್ಲಿಕ್ಕೋಸ್ಕರ. ಏನಕ್ಕೋಸ್ಕರ ಬಳಸ್ತೀವಿ ಹಾಗಾದ್ರೆ? ನೀವೊಬ್ಬ ಶಿಕ್ಷಕನಾಗಿ ನಿಮ್ಮ ತರಗತಿಯಲ್ಲಿ ಸಮೀಕ್ಷಾ ವಿಧಾನಗಳನ್ನ ನೀವು ಬಳಸ್ತೀರಾ, ಏನಕ್ಕೋಸ್ಕರ ಬಳಸ್ತೀರಾ? ಎಸ್, ಯು ಗಾಟ್ ಅ ಪಾಯಿಂಟ್. 100% ಶೂಗೆ ಹೇಳ್ಬೋದು, ಅಭಿಪ್ರಾಯಗಳ ಸಂಗ್ರಹಣೆ ಮಾಡ್ಕೊಳ್ಳಿಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಸಮೀಕ್ಷಾ ವಿಧಾನಗಳನ್ನ ತರಗತಿ ಕೋಣೆಯಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಬರೋಂತ ಪ್ರಶ್ನೆ ಆರನೇ ಪ್ರಶ್ನೆ. ಏನಿದೆ ಆರನೇ ಪ್ರಶ್ನೆ ಹಾಗಾದ್ರೆ? ಮನಸ್ಸಿನ ಗಹನವಾದಂತಹ ಅಭಿಪ್ರೇರಣಾತ್ಮಕ ಶಕ್ತಿಗಳ ಅಧ್ಯಯನಕ್ಕೆ ಮಹತ್ವ ನೀಡುವಂತಹ ಮನೋವಿಜ್ಞಾನ ಪಂಥಕ್ಕೆ ಹೀಗೆನ್ನುತ್ತಾರೆ. ಏನಂತಂತಾರೆ? ಗೆಸ್ಟಾಲ್ಟ್, ಮನೋವಿಶ್ಲೇಷಣವಾದ, ಮಾನವತಾವಾದ, ವರ್ತನಾವಾದ ಅಂತ ಇದೆ. ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ, ಇವೆಲ್ಲವೂ ಕೂಡ ಹಲವು ಪದ್ಧತಿಗಳು, ಹಲವು ರೂಢಿಗಳು ಅಂತಾನೆ ಹೇಳ್ಬೋದು. ಗೆಸ್ಟಾಲ್ಟ್ ಪಂಥ ಅಂತಂದ್ರೆ ಒಳನೋಟ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು, ಮನೋವಿಜ್ಞಾನಿಗಳಿದ್ದಾರೆ. ಮನೋವಿಶ್ಲೇಷಣವಾದಿಗಳು ಸಿಗ್ಮಂಡ್ ಫ್ರಾಯ್ಡ್ ಅಂತವ್ರು ಇದಾರೆ. ಹಾಗೆ ಮಾನವತಾವಾದದವರು ಕೂಡ ಇದ್ದಾರೆ. ಯಾರು ಮಾನವತಾವಾದವರು? ಜ್ಞಾನಿಯರ್ ಅವರು ಇದ್ದಾರೆ. ವರ್ತನವಾದಿಗಳಂದ್ರೆ ಥಾರ್ಂಡೈಕ್ ಇದಾರೆ, ಬಿಎಫ್ ಸ್ಕಿನ್ನರ್ ಇದಾರೆ, ಪೌಲ್ ಅವರು ಇದಾರೆ ಅಲ್ವಾ. ಇಲ್ಲಿ ಮನಸ್ಸಿನ ಗಹನವಾದಂತಹ ಅಭಿಪ್ರೇರಣಾತ್ಮಕ ಶಕ್ತಿಗಳ ಅಧ್ಯಯನಕ್ಕೆ ಮಹತ್ವ ನೀಡ್ತಕ್ಕಂತಹ ಮನೋವಿಜ್ಞಾನದ ಪಂಥವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮನೋವಿಶ್ಲೇಷಣವಾದ. ಮನೋವಿಶ್ಲೇಷಣವಾದದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಹೇಳ್ತಾರೆ, ವ್ಯಕ್ತಿಯ ವ್ಯಕ್ತಿತ್ವ ಮೂರು ಪರಿಸ್ಥಿತಿಯಲ್ಲಿ ಇರುತ್ತೆ ಅಂತೇಳಿ. ಪ್ರಜ್ಞಾವಸ್ಥೆ, ಅರೆ ಪ್ರಜ್ಞಾವಸ್ಥೆ, ಸುಪ್ತಾವಸ್ಥೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ನೊಂದ್ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ.
ಎಕ್ಸಾಕ್ಟ್ಲಿ ಇಲ್ಲಿ ಆಪ್ಷನ್ ನಂಬರ್ ತ್ರೀ ಏನಾಗುತ್ತೆ ಸರಿ ಆಗುತ್ತೆ. ಓಕೆ, ಹಾಗೇನೆ ಫ್ರೆಂಡ್ಸ್, ಏಳನೇ ಪ್ರಶ್ನೆಗೆ ಹೋಗೋಣ. ನಿಗದಿಪಡಿಸಿದಂತಹ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನ ವೇಗವಾಗಿ ಹುಟ್ಟಿಸುವಂತಹ ಸಾಮರ್ಥ್ಯವನ್ನ ನಾವೇನಂತ ಕರಿತೀವಿ? ಇದು ಕಂಪ್ಲೀಟ್ಲಿ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ. ನಿರರ್ಗಳತೆ, ವಿಸ್ತೃತತೆ, ನಮ್ರತೆ, ಮೌಲಿಕತೆ ಅಂತ ಇದೆ. ಹಾಗಾದ್ರೆ ನಿಮ್ಮ ಟೈಮ್ ಶುರು ಆಗುತ್ತೆ, ನೀವು ಹೇಳ್ಬೋದು ಇವಾಗ ಕಮೆಂಟ್ ಮೂಲಕ ಈ ಪ್ರಶ್ನೆ ಉತ್ತರವನ್ನ ತಿಳಿಸ್ಬೋದು. ನೋಡಿ, ಒಂದು ಸಮಯವನ್ನ ಇಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ನಿಗದಿಪಡಿಸಿರ್ತಾರೆ. ಆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನ ವೇಗವಾಗಿ ಕ್ರಿಯೇಟ್ ಮಾಡ್ತಕ್ಕಂತ ಒಂದು ಎಬಿಲಿಟಿ ಇರುತ್ತೆ. ಅದನ್ನ ಏನಂತ ಕರಿತೀವಿ ನಾವಿಲ್ಲಿ? ಎಲ್ಲಾ ಆಪ್ಷನ್ಸ್ ಗಳು ಕೂಡ ಒಂದೇ ತರದಾಗಿದೆ, ಎಲ್ಲಾ ಆಪ್ಷನ್ಸ್ ಗಳು ಕೂಡ ಇಲ್ಲಿ ಸರಿಯಾಗಿದೆ ಅಂತ ಒಂದು ಡೌಟ್ ಕ್ಲಿಯರ್ ಬರುತ್ತೆ ಇಲ್ಲಿ. ಬಟ್ ಆದ್ರೆ ಈ ನಾಲ್ಕು ಆಪ್ಷನ್ಸ್ ಗಳಲ್ಲಿ ಒಂದು ಆಪ್ಷನ್ ಅನ್ನ ನಾವು ಚೂಸ್ ಮಾಡ್ಬೇಕಾಗಿರುತ್ತೆ. ಎಕ್ಸಾಕ್ಟ್ಲಿ ಇಲ್ಲಿ ಆಪ್ಷನ್ ನಂಬರ್ ಫಸ್ಟ್, ನಿರರ್ಗಳತೆ. ಯಾವುದೇ ತಡೆ ಇಲ್ದಂಗೆ, ಯಾವುದೇ ಅಡೆತಡೆ ಇಲ್ದಂಗೆ ನಿರರ್ಗಳವಾಗಿ ನಮ್ಗೆ ಬಂದಂತಹ ವಿಚಾರಗಳನ್ನ ಅಲ್ಲಿ ನಾವು ಸೃಷ್ಟಿ ಮಾಡ್ತಕ್ಕಂಥದ್ದು ಅಲ್ವಾ? ಓಕೆ, ಎಕ್ಸಾಕ್ಟ್ಲಿ ಆಪ್ಷನ್ ನಂಬರ್ ಫಸ್ಟ್ ಏನಿದೆ ಸರಿಯಾದಂತ ಉತ್ತರ. ಎಂಟನೇ ಪ್ರಶ್ನೆಗೆ ಹೋಗೋಣ. ನೋಡಿ, ಇದು ಬೋಧನಾ ಶಾಸ್ತ್ರಕ್ಕೆ ಅಪ್ಲೈಡ್ ಕ್ವಶನ್ಸ್, ಅಪ್ಲೈಡ್ ಕ್ವಶನ್ಸ್ ಅಂತ ಹೇಳ್ತಿರಲ್ಲ, ಇವೇ ಅಪ್ಲೈಡ್ ಕ್ವಶನ್ಸ್. ಒಬ್ಬ ವ್ಯಕ್ತಿ ಒಂದು ಗುರಿಯ ಕಡೆಗೆ ಮುಂದುವರಿಯುತ್ತಿರುವಾಗ ಅಡಚಣೆಯೊಂದು ಅಡ್ಡಿಪಡಿಸುತ್ತೆ. ಆಗ ಆ ವ್ಯಕ್ತಿಯ ಅನುಭವದ ಮನಸ್ಥಿತಿ ಹೀಗೆನ್ನುತ್ತಾರೆ. ಒಬ್ಬ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾನೆ, ಆತನಿಗೆ ಅಡಚಣೆ ಬಂದ್ಬಿಟ್ಟು ಅಡ್ಡಿಪಡಿಸ್ಬಿಡುತ್ತೆ. ಆಗ ಆ ವ್ಯಕ್ತಿ ತನ್ನ ಮನಸ್ಥಿತಿ ಅನುಭವಕ್ಕೆ ಏನಂತ ಕರೀತಾನೆ ಇಲ್ಲಿ? ಆತನಿಗೆ ಒತ್ತಡ ಆಯ್ತು, ಅಥವಾ ಆಶಾಭಂಗ ಆಯ್ತು, ಅಥವಾ ದ್ವಂದ್ವವನ್ನ ಏರ್ಪಡಿಸ್ಕೊಂಡು, ಅಥವಾ ಉದ್ವೇಗ ಆಯ್ತು ಮನುಷ್ಯನಿಗೆ. ನೋಡಿ, ಈ ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊಡ್ಬೇಕಾಗಿರೋ ತುಂಬಾ ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ TET ಪರೀಕ್ಷೆ ಆಗಿರ್ಬೋದು ಅಥವಾ GPSTR ಆಗಿರ್ಬೋದು, ಈ ಎರಡೂ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ ನಿಮಗೆ ಎರಡು ಅಂಕಗಳ ಪ್ರಶ್ನೆಯನ್ನ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳೇ ಕೇಳ್ತಾರೆ. ಹಾಗಾದ್ರೆ ನೀವೆಲ್ಲ ಗೆಸ್ ಮಾಡಿರೋ ರೀತಿ ಆಪ್ಷನ್ ನಂಬರ್ ಟೂ ಏನಿದೆ ಎಕ್ಸಾಕ್ಟ್ಲಿ ಸರಿಯಾಗಿದೆ. ಆಶಾಭಂಗ, ನಾವ್ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಅದಕ್ಕೆ ಇನ್ನೊಂದ್ ಏನೋ ಅಡೆತಡೆ ಬಂದಾಗ ವಿ ಫೀಲ್ ಲೈಕ್ ದಟ್, ಏನೋ ಅನ್ಕೊಂಡೆ, ಏನೋ ಆಗ್ಲಿಲ್ಲ, ನಾಸೆ ಇಲ್ಲ, ನಿರಾಸೆ ಆಯ್ತು ಅನ್ನೋ ಫೀಲ್ ಮಾಡ್ತೀವಿ ನಾವು. ಸೊ ಅದಕ್ಕೆ ನಾವು ಆಶಾಭಂಗ ಅಂತೇಳಿ ಹೇಳ್ತೀವಿ. ಅದನ್ನ ನಾನು ಸ್ವಲ್ಪ ಸಮಯ ಸಿಕ್ಕರೆ ನಿಮಗೆ ಡೀಟೇಲ್ ಆಗಿ ಆ ವಿಷಯದ ಬಗ್ಗೆ ತಿಳಿಸ್ಕೊಡ್ತೇವೆ. ಒಂಬತ್ತನೇ ಪ್ರಶ್ನೆ ಹೀಗಿದೆ, ಸಾಮಾಜಿಕ ಒಪ್ಪಿತವಾಗುವ ದಿಶೆಯಲ್ಲಿ ತನ್ನ ಸಂವೇಗಗಳನ್ನ ಮತ್ತು ಉದ್ವೇಗಗಳನ್ನ ಅಭಿವ್ಯಕ್ತಿಗೊಳಿಸತಕ್ಕಂತಹ ತಂತ್ರಕ್ಕೆ ಹೀಗಂತೇಳಿ ಕರೀತಾರೆ. ಏನಂತ ಕರೀತಾರೆ? ಇದು ಹೊಂದಾಣಿಕೆ ತಂತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಉದಾತ್ತೀಕರಣ, ಪ್ರಕ್ಷೇಪಣೆ, ಕ್ಷತಿಪೂರ್ತಿ, ಸಂಯುಕ್ತೀಕರಣ ಅಂತ ಇದೆ. ನೋಡಿ, ಈ ಸಾಮಾಜಿಕ ಒಪ್ಪಿತವಾಗುವಂತಹ ಒಂದು ದಿಸೆಯಲ್ಲಿ ತನ್ನ ಸಂವೇಗಗಳನ್ನ ಮತ್ತೆ ಉದ್ವೇಗಗಳನ್ನ ಅಭಿವ್ಯಕ್ತಿಗೊಳಿಸ್ತಾನೆ ಆ ವ್ಯಕ್ತಿ. ಅದನ್ನ ನಾವು ಉದಾತ್ತೀಕರಣ ಅಂತೇಳಿ ಕರೀತೀವಿ. ಈ ಉದಾತ್ತೀಕರಣ ಅಂದ್ರೇನು, ಪ್ರಕ್ಷೇಪಣೆ ಅಂದ್ರೇನು, ಸಂಯುಕ್ತೀಕರಣ ಅಂದ್ರೇನು, ಆಮೇಲೆ ಬರ್ತಕ್ಕಂತಹ ದಮನ, ಆಮೇಲೆ ಇನ್ನು ಹಲವಾರು ಈ ರೀತಿಯಾದಂತಹ ಹೊಂದಾಣಿಕೆ ತಂತ್ರಗಳಿಗೆ ಸಂಬಂಧಪಟ್ಟಂತ ಪದಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅವುಗಳ ಬಗ್ಗೆನೂ ಕೂಡ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದೀನಿ ನಿಮಗೆ, ಆ ಲಿಂಕ್ ಅನ್ನು ಕೂಡ ನನ್ನ ಟೆಲಿಗ್ರಾಮ್ ಅಲ್ಲಿ ಇವತ್ತು ಹಾಕಿರ್ತೀನಿ. ಓಕೆ, ಹಾಗಾಗಿ ಇಲ್ಲಿ ಆಪ್ಷನ್ ನಂಬರ್ ಫಸ್ಟ್ ಏನಿದೆ ಸರಿಯಾಗಿರ್ತಕ್ಕಂತ ಉತ್ತರ. ಇನ್ನು ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಹತ್ತನೇ ಪ್ರಶ್ನೆ ಹೀಗಿದೆ, ಅವಲೋಕನಾತ್ಮಕ ಕಲಿಕೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆ, ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವಂತಹ ಪರಿಕಲ್ಪನೆ ಯಾವುದು? ಸಾಮೀಪ್ಯ, ನಮೂನೀಕರಣ, ಸಂರಚಿಸುವಿಕೆ ಮತ್ತು ಒಳನೋಟ. ಹಾಗಾಗಿ ಏನಕ್ಕೋಸ್ಕರ ನಾವಲ್ಲಿ ಪ್ರಾಮುಖ್ಯತೆಯನ್ನ ಕೊಡ್ತೇವೆ ಅವಲೋಕನಾತ್ಮಕ ಕಲಿಕೆಯಲ್ಲಿ ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಅವಲೋಕನೆಯನ್ನ ಮಾಡ್ತಕ್ಕಂಥದ್ದು. ಏನಂತ ಹೇಳ್ತೀವಿ, ಡೀಪ್ ಅಬ್ಸರ್ವೇಷನ್ ಅಂತ ಅಲ್ಲಿ ಕೂಡ ನಾವು ಅದನ್ನ ಹೇಳ್ತೀವಿ. ಅಲ್ಲಿ ಏನ್ ಮಾಡ್ತವೆ ಅಂತಂದ್ರೆ ನಮೂನೀಕರಣ ಒಂದು ಕಲಿಕೆಗೆ ನಾವು ಮಹತ್ವವನ್ನ ನೀಡಲಾಗುತ್ತೆ. ಸೊ ಆಪ್ಷನ್ ನಂಬರ್ ಟೂ ಸರಿಯಾಗಿದೆ. ಹಾಗಿದ್ರೆ ನಾವಿವತ್ತು ಏನ್ ಮಾಡಿದ್ವಿ ಅಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ
10 ಪ್ರಶ್ನೆಗಳನ್ನ ಇವತ್ತು ನಾನು ಡಿಸ್ಕಸ್ ಮಾಡಿದ್ದೀನಿ. ಇದರ ಮುಂದುವರೆದ ತರಗತಿಯನ್ನು ನಾನು ಮತ್ತೆ ನಿಮಗೆ ಮುಂದಿನ ತರಗತಿಯಲ್ಲಿ ಕೊಡ್ತಾ ಹೋಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನುವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ಸ್ ಎಲ್ಲ ಬರುತ್ತೆ. ಟೆಲಿಗ್ರಾಮ್ ಗ್ರೂಪ್ ಕೂಡ ನೀವು ಜಾಯಿನ್ ಆಗಿ. ಓಕೆ, ಮತ್ತೆ ಸಿಗೋಣ. ಬಾಯ್ ಬಾಯ್.